ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಕಾಂತತ್ವಕ್ಕೆ ಸಂಬಂಧಿಸಿದಂತೆ ಒಂದು ಕ್ಲಾಸನ್ನು ನೋಡಿದ್ದೇವೆ. ಈ ಕಾಂತತ್ವದಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳು ಬಂದವ್ರಿ. ಯಾವ ರೀತಿ ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ಕೇಳಿದಾನೆ ಅವುಗಳಿಗೆ ನಾವು ಯಾವ ರೀತಿ ಉತ್ತರಿಸಬೇಕು ಅನ್ನೋದೇನಪ್ಪ ಅಂತಂದ್ರೆ, ಲಾಸ್ಟಿಗೆ ಈ ಕಾಂತತ್ವ ಚಾಪ್ಟರ್ ಮುಗಿತದಲ್ರಿ ಅವಾಗ ಅಪ್ಲೋಡ್ ಮಾಡಿರ್ತೀನಿ. ಹಾಗಾದರೆ ಇದರ ಹಿಂದಿನ ತರಗತಿಯಲ್ಲಿ ಕಾಂತತ್ವದ ಕುರಿತು ನಾವು ಏನು ತಿಳ್ಕೊಂಡೆವು ಅಂದರೆ, ಒಂದನೇದಾಗಿ ಕಾಂತ ಅಂದರೆ ಏನು ಅಂತ ತಿಳ್ಕೊಂಡೆವು. ಕಾಂತ ಅಂದರೆ ಆಕರ್ಷಣೆ. ಕಾಂತದ ಆವಿಷ್ಕಾರಕ್ಕೆ ಕಾರಣವಾದ ಗುಣ ಯಾವುದಪ್ಪ ಅಂತಂದ್ರೆ ಆಕರ್ಷಣೆ ಗುಣ. ಕಾಂತದಲ್ಲಿ ಎಷ್ಟು ವಿಧ ಮಾಡಿದ್ರು ಅಂದರೆ ಎರಡು ವಿಧ ಮಾಡಿದ್ರು. ಕಾಂತ ಯಾವ ಖಂಡದಲ್ಲಿ ಆವಿಷ್ಕಾರ ಆಯ್ತಪ್ಪ ಅಂತ ಕೇಳಿದ್ರೆ ಏಷ್ಯಾ ಖಂಡ. ಯಾವ ಪ್ರದೇಶ ಅಂದರೆ ಮ್ಯಾಗ್ನೇಸಿಯಾ. ಯಾರು ಅಂದರೆ ಮ್ಯಾಗ್ನಸ್. ನೆಕ್ಸ್ಟ್ ಏನಪ್ಪ ಅಂತ ಕಾಂತದಲ್ಲಿ ಎಷ್ಟು ವಿಧ ಅಂದರೆ ಎರಡು ವಿಧ. ಒಂದು ಏನಪ್ಪ ಅಂತ ಕೇಳಿದ್ರೆ ಕೃತಕ ಕಾಂತ, ಇನ್ನೊಂದು ನೈಸರ್ಗಿಕ ಕಾಂತ. ನೈಸರ್ಗಿಕ ಕಾಂತ ಅಂದರೆ ಏನಂತ ಕೇಳಿದಾಗ, ನೈಸರ್ಗಿಕವಾಗಿ ದೊರೆಯುವ ಕಾಂತೀಯ ಗುಣವನ್ನು ಪಡೆದಿರುವ ಕಬ್ಬಿಣದ ಅದಿರಾದ ಮ್ಯಾಗ್ನೆಟೈಟ್ಗೆ ಏನಂತ ಕರೀತಾರೆ, ನೈಸರ್ಗಿಕ ಕಾಂತ ಅಂತ ಕರೀತಾರೆ ಅಂತ ಹೇಳಿದ್ದೆವು. ನೈಸರ್ಗಿಕ ಕಾಂತಗಳಿಗೆ ಏನಿರಲ್ಲ, ಆಕಾರ ಇರಲ್ಲ. ನೈಸರ್ಗಿಕ ಕಾಂತಗಳಲ್ಲಿ ಆಕರ್ಷಣ ಗುಣ ಏನಾಗಿರ್ತದೆ, ಕಡಿಮೆ ಆಗಿರ್ತದೆ ರೀ. ಇನ್ನು ಕೃತಕ ಕಾಂತವನ್ನು ಯಾವುದರಿಂದ ತಯಾರಿಸ್ತಾರೆ ರೀ? ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ ರೀ, ಹೋದ ಕ್ಲಾಸಲ್ಲಿ. ಕೃತಕ ಕಾಂತಗಳು ಯಾವುದರಿಂದ ತಯಾರಿಸ್ತಾರೆ ಅಂದ್ರೆ ಅಲ್ನಿಕೋದಿಂದ ತಯಾರಿಸ್ತಾರೆ. ಹಾಗಾದರೆ ಅಲ್ನಿಕೋವನ್ನು ಎಲ್ಲಿ ಬಳಸ್ತಾರೆ, ಕಾಂತಗಳನ್ನು ತಯಾರಿಸಲು ಯಾವ ಮಿಶ್ರ ಲೋಹವನ್ನು ಉಪಯೋಗಿಸುವರು? ಈ ಟೈಪ್ ಭಾಳ ಸರಿ ಕೇಳೇನ್ರಿ ಇದು ಪ್ರಶ್ನೆ. ಒಂದು ನಾಲ್ಕೈದಾರು ಸರಿ ಕೇಳೇನ್ರಿ. KSRTCಯಲ್ಲಿ ಬಂದೋಗ್ಯದ್ರಿ, ಮತ್ತು SDAದೊಳಗೆ ಬಂದೋಗೈತ್ರಿ, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೂಡ ಕೇಳಿದ್ದಾನೆ. ಹಾಗಾದರೆ ಅಲ್ನಿಕೋ ಒಂದು ಯಾವುದರ ಮಿಶ್ರ ಲೋಹ ಅಂದಾಗ, ಕಬ್ಬಿಣದ ಮಿಶ್ರ ಲೋಹ ಅಂತ ಹೇಳ್ತೇವೆ. ಅಲ್ನಿಕೋದ ಮಿಶ್ರ ಘಟಕಗಳು ಕಬ್ಬಿಣ ರೇ. ಅಲ್ನಿಕೋ ಅಂದ್ರೆ ಅಲ್ಯೂಮಿನಿಯಂ, ನೀ ಅಂದ್ರೆ ನಿಕ್ಕಲ್, ಕೋ ಅಂದ್ರೆ ಕೋಬಾಲ್ಟ್. ಓಕೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಕೃತಕ ಕಾಂತಗಳು ಯಾವ ಆಕಾರ ಹೊಂದಿರ್ತಾವ ಅಂದ್ರೆ ನಿರ್ದಿಷ್ಟ ಆಕಾರ ಹೊಂದಿರ್ತಾವು. ಕೃತಕ ಕಾಂತಗಳಲ್ಲಿ ಕಾಂತೀಯ ಗುಣ ಏನಾಗಿರ್ತದೆ, ಹೆಚ್ಚಾಗಿರ್ತದ ಅಂತ ಹೇಳೇವು. ಹಾಗಾದ್ರೆ ಇವತ್ತಿನ ದಿನ ಈ ಕಾಂತತ್ವದ ಪಾರ್ಟ್ ಟೂ ನೋಡ್ರಿ. ಇವತ್ತೇನು ನೋಡೋಣ ಅಂದ್ರೆ ಕಾಂತದ ಗುಣಲಕ್ಷಣಗಳು ಅಂತ ಬರ್ತದೆ. ಯಾವ್ದ್ರಿ? ಕಾಂತದ ಗುಣಲಕ್ಷಣಗಳು. ಹಾಗಾದ್ರೆ ಕಾಂತದ ಗುಣಲಕ್ಷಣಗಳು ಯಾವ್ಯಾವ ಅದಾವ್ರಿ? ಒಂದೇ ಪಾಯಿಂಟ್, ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ. ಕಾಂತೀಯ ವಸ್ತುಗಳನ್ನು ಏನು ಮಾಡುತ್ತದೆ, ವಸ್ತುಗಳನ್ನು ಆಕರ್ಷಿಸುತ್ತದೆ ಅಂತ ಹೇಳ್ತೇವೆ. ನೋಡ್ರಿ ಪಾಯಿಂಟ್, ಕಾಂತ ಏನು ಮಾಡ್ತದೆ ಅಂದ್ರೆ ಕಾಂತೀಯ ವಸ್ತುಗಳನ್ನು ಏನು ಮಾಡ್ತೈತೆ ಅಂದ್ರೆ ಆಕರ್ಷಣೆ ಮಾಡ್ತದೆ. ನಾಳೆ ಕಾಂತವು ಯಾವ ವಸ್ತುಗಳನ್ನು ಆಕರ್ಷಿಸುತ್ತದೆ ಅಂದ್ರೆ ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ, ಒಂದು ಕಾಂತಕ್ಕೆ ಎರಡು ಧ್ರುವಗಳಿವೆ ಅಂತ ಹೇಳ್ತೀವಿ. ಎರಡು ಧ್ರುವಗಳಿವೆ ಏನ್ರಿ? ಒಂದು ಕಾಂತಕ್ಕೆ ಎರಡು ಧ್ರುವಗಳದಾವ ಅಂತ ಹೇಳ್ತಾನೆ. ಎಷ್ಟು ಧ್ರುವ ಇರ್ತಾರೆ ಒಂದು ಕಾಂತಕ್ಕೆ? ಎರಡು ಧ್ರುವಗಳಿರ್ತಾವೆ. ಅವು ಯಾವ ಧ್ರುವಗಳು ಅಂದಾಗ, ಒಂದು ಉತ್ತರ ಧ್ರುವ, ಇನ್ನೊಂದು ಯಾವ್ದ್ರಿ? ದಕ್ಷಿಣ ಧ್ರುವ ಅಂತ ಹೇಳ್ತೇವೆ. ನಾರ್ತ್ ಆ್ಯಂಡ್ ಸೌತ್, ಒಂದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಮೀನ್ಸ್ ಒಂದು ಕಾಂತಕ್ಕೆ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಎರಡು ಧ್ರುವಗಳಿದ್ದೇ ಇರ್ತಾವೆ, ಒಂದು ಎನ್ ಮತ್ತು ಎಸ್ ಅಂತ ಹೇಳ್ತೇವೆ. ನಾರ್ತ್ ಆ್ಯಂಡ್ ಸೌತ್. ಹಾಗಾದರೆ ನಾಳೆ ಪ್ರಶ್ನೆ ಮಾಡ್ತಾನೆ, ಒಂದು ಕಾಂತಕ್ಕೆ ಎರಡು ಧ್ರುವಗಳಿರಲು ಕಾರಣವೇನು? ಒಂದು ಕಾಂತಕ್ಕೆ ಯಾಕಪ್ಪ ಎರಡು ಧ್ರುವ ಅದಾವು ಅದಕ್ಕೆ ಅಂತಾನ್ರಿ. ಒಂದು ಕಾಂತಕ್ಕೆ ಎರಡು ಧ್ರುವಗಳಿರಲಕ್ಕ ಕಾರಣ, ಕಾಂತದಲ್ಲಿ ಪರಮಾಣುಗಳ ಜೋಡಣೆ ಒಂದೇ ದಿಕ್ಕಿನಲ್ಲಿ ಒತ್ತೊತ್ತಾಗಿ ಜೋಡಣೆಯಾಗಿರುವುದು. ಓಕೆ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ, ಕಾಂತದ ಧ್ರುವಗಳನ್ನು ಏನು ಮಾಡಲು ಸಾಧ್ಯವಿಲ್ಲ ಅಪ್ಪ ಅಂತ ಕೇಳಿದ್ರೆ, ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತದೆ. ಸಾಧ್ಯವಿಲ್ಲ ಏನ್ರಿ ಇದರ ಅರ್ಥ? ಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಒಂದು ಕಾಂತಕ್ಕೆ ಎರಡು ಧ್ರುವ ಅದಾವು, ಈ ಎರಡೂ ಧ್ರುವಗಳನ್ನ ಪ್ರತ್ಯೇಕ ಮಾಡಕ್ ಸಾಧ್ಯವಿಲ್ಲ ಅಂದ್ರೆ, ಈ ನಾರ್ತ್ ಒಂದು ಭಾಗ, ಸೌತ್ ಒಂದು ಭಾಗ, ಈ ಟೈಪ್ ಧ್ರುವಗಳನ್ನ ಏನ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಡಿವೈಡ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ, ಕಾಂತವನ್ನ ನೀವು ಎಷ್ಟೇ ಚಿಕ್ಕದಾಗಿ ಕತ್ತರಿಸ್ರಿ, ನೀವು ಎಷ್ಟು ಬೇಕಾದಷ್ಟು ಸಣ್ಣದಾಗಿ ಕತ್ತರಿಸ್ರಿ, ಈಗ ರೀ ಇಷ್ಟ ಐತ್ರಿ ಇದು ಕಾಂತ, ಇದ್ರೊಳಗೆ ನಾರ್ತ್ ಸೌತ್ ಐತ್ರಿ. ಈ ಕಾಂತವನ್ನು ನಾವು ಹಿಂಗೆ ಕಟ್ ಮಾಡಿದ್ರೆ ತಿಳ್ಕೊರಿ, ಈಗ ರೀ ಮತ್ತೆ ಇದ್ರೊಳಗೆ ಏನಿರ್ತದ, ಎನ್ ಎಸ್ ಎನ್ ಎಸ್, ಎರಡು ಧ್ರುವ ಇದ್ದೇ ಇರ್ತವೆ.
ನೀವು ಬೇಕಾದ್ರೆ ಒಂದು ಕಾಂತವನ್ನು ಇಷ್ಟೇ ಚಿಕ್ಕದಾಗಿ ಕತ್ತರಿಸ್ರಿ, ಸಣ್ಣದಾಗಿ ಕಟ್ ಮಾಡ್ರಿ. ಕಟ್ ಮಾಡಿದ್ರೆ ಅದರೊಳಗೆ ಎಷ್ಟು ಧ್ರುವಗಳು ಇದ್ದೇ ಇರ್ತಾವು? ಎರಡು ಧ್ರುವಗಳು ಇದ್ದೇ ಇರ್ತಾವು. ಇದಕ್ಕೆ ಏನಂತ ಹೇಳ್ತಾನಂದ್ರೆ, ಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ನಾಳೆ ಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂದ್ರೆ ಏನಂತ ಕೇಳಿದಾಗ, ಕಾಂತವನ್ನು ಎಷ್ಟೇ ಚಿಕ್ಕದಾಗಿ ಕತ್ತರಿಸಿದ್ರು ಕೂಡ ಎರಡು ಧ್ರುವಗಳು ಇದ್ದೇ ಇರುತ್ತವೆ ಎಂದರ್ಥ. ಓಕೆ, ಹಾಗಾದ್ರೆ ಇದೇ ಪ್ರಶ್ನೆ ಮಾಡ್ತಾನೆ, ಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ವಿಜ್ಞಾನಿ ಯಾರು ಅಂತ ಕೇಳ್ತಾನೆ. ಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ ವಿಜ್ಞಾನಿ ಯಾರು ಅಂತ ಕೇಳಿದ್ನಂದ್ರಿ, ವಿಲಿಯಂ ಗಿಲ್ಬರ್ಟ್. ಯಾರ್ರಿ? ವಿಲಿಯಂ ಗಿಲ್ಬರ್ಟ್. ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂತ ವಿಜ್ಞಾನಿ ಹೇಳಿದ್ರು. ಕಾಂತದ ಧ್ರುವಗಳನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಎಂದು ಹೇಳಿದ ವಿಜ್ಞಾನಿ ಯಾರು? ವಿಲಿಯಂ ಗಿಲ್ಬರ್ಟ್. ಹಾಗಾದ್ರೆ ಮತ್ತು ಏನಪ್ಪ ಅಂತ ಕೇಳಿದಾಗ, ಸ್ವತಂತ್ರವಾಗಿ ಹೆಂಗ, ಸ್ವತಂತ್ರವಾಗಿ 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 ತೂಗಿಬಿಟ್ಟ ಕಾಂತ, ತೂಗಿಬಿಟ್ಟ ಕಾಂತ, ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಹೇಗೆ ನಿಲ್ಲುತ್ತದೆ ಅಪ್ಪ ಅಂತ ಕೇಳಿದಾಗ, ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ ನೋಡ್ರಿ ಪಾಯಿಂಟ್. ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಏನಾಗುತ್ತದಪ್ಪ ಅಂತ ಕೇಳಿದ್ರೆ, ಉತ್ತರ ದಕ್ಷಿಣವಾಗಿ ನಿಂದಿರ್ತದ ಅಂತ ಹೇಳ್ತು. ಹಾಗಾದ್ರೆ ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಉತ್ತರ ದಕ್ಷಿಣವಾಗಿ ಯಾಕೆ ನಿಂದಿರ್ತದ? ಪೂರ್ವ ಪಶ್ಚಿಮ ನಿಂದಿರಬೇಕಿತ್ತು ಅಂತ ನಿಮ್ಮ ವಿಚಾರ ಬರ್ತದೆ. ಹಾಗಾದ್ರೆ ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಉತ್ತರ ದಕ್ಷಿಣವಾಗಿ ಯಾಕೆ ನಿಂದಿರ್ತದಪ್ಪ ಅಂತ ಕೇಳಿದಾಗ, ಭೂಮಿಯು ಒಂದು ಕಾಂತದಂತೆ ವರ್ತಿಸುತ್ತದೆ. ಅರ್ತ್ ಈಸ್ ಆಲ್ಸೋ ಮ್ಯಾಗ್ನೇಟ್. ಅಂದ್ರೆ ಭೂಮಿ ಒಂದು ಕಾಂತದಂಗೆ ವರ್ತಿಸ್ತದ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರ ಅಂತ ಕೇಳಿದ್ರಿ, ವಿಲಿಯಂ ಗಿಲ್ಬರ್ಟ್ ಹೇಳ್ತಾರೆ. ಸರ್, ನೀವು ಭೂಮಿ ಒಂದು ಕಾಂತದಂಗೆ ವರ್ತಿಸ್ತದ ಅಂತ ಹೇಳ್ತೀರಿ, ಹಾಗಾದ್ರೆ ಭೂಮಿ ಒಂದು ಕಾಂತದಂಗೆ ಯಾಕೆ ವರ್ತಿಸ್ತದ ಅಂತ ವಿಚಾರ ಬರ್ತದೆ. ಭೂಮಿ ಒಂದು ಕಾಂತದಂತೆ ಯಾಕೆ ವರ್ತಿಸ್ತದಪ್ಪ ಅಂತ ಕೇಳಿದಾಗ, ಕಾಂತೀಯ ಭೂಮಿಯ ಎರಡೂ ಧ್ರುವಗಳು, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಇವೆರಡೂ ಧ್ರುವಗಳು ಏನಾಗ್ಯಾವ ಅಂದ್ರೆ ಕಾಂತೀಯ ಧ್ರುವಗಳಾಗ್ಯಾವು. ಕಾಂತೀಯ ಧ್ರುವಗಳಾಗ್ಯಾವು ಅಂದ್ರೆ ಮ್ಯಾಗ್ನೆಟಿಕ್ ಫೋಲ್ಸ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಕಾಂತದ ಎರಡು ಮ್ಯಾಗ್ನೆಟಿಕ್ ಫೋಲ್ಸ್ ಇದೆ, ಒಂದು ಉತ್ತರ ಒಂದು ದಕ್ಷಿಣ. ಹಾಗಾಗಿ ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಏನಾಗ್ಬಿಡ್ತದೆ ಅಂದ್ರೆ ಉತ್ತರ ದಕ್ಷಿಣವಾಗಿ ನಿಂದಿರ್ತದ. ಹಿಂಗೆ ನಿಂದಿರ್ಲಾಕ ಕಾರಣ ಭೂಮಿ ಒಂದು ಕಾಂತದಂಗೆ ವರ್ತಿಸ್ತದ ಅಂತೇಳಿ ಪ್ರಾಯೋಗಿಕವಾಗಿ ವಿವರಣೆ ಕೊಟ್ಟಂತ ವಿಜ್ಞಾನಿನೇ ವಿಲಿಯಂ ಗಿಲ್ಬರ್ಟ್. ಇವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ, ಭೂಮಿ ಮೇಲೆ ತೂಗಿಬಿಟ್ಟ ಕಾಂತ, ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಉತ್ತರ ದಕ್ಷಿಣವಾಗಿ ಯಾಕೆ ನಿಂದಿರ್ತದ ಅಂತೇಳಿ ಇವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ, ಒಂದು ಪ್ರಯೋಗ ಮಾಡ್ತಾರೆ ಇವರು. ಒಂದು ಕೃತಕ ಭೂಮಿಯನ್ನ ಸೃಷ್ಟಿ ಮಾಡ್ತಾರೆ. ಒಂದು ಆ ಕೃತಕ ಭೂಮಿಯನ್ನ ಸೃಷ್ಟಿ ಮಾಡ್ತಾರೆ. ಯಾರಿಂದ ಸೃಷ್ಟಿ ಮಾಡ್ತಾರೆ ಅಂದ್ರೆ ಮ್ಯಾಗ್ನೆಟ್ನಿಂದ ಸೃಷ್ಟಿ ಮಾಡ್ತಾರೆ. ಮ್ಯಾಗ್ನೆಟ್ನಿಂದ ಸೃಷ್ಟಿ ಮಾಡಿ ಅದಕ್ಕೆ ಹೆಸರು ಕೊಡ್ತಾರೆ, ಟೆರಿಲ್ಲಾ ಅಂತ ಹೆಸರು ಕೊಡ್ತಾರೆ. ಏನಂತ ಕೊಡ್ತಾರೆ? ಟೆರಿಲ್ಲಾ. ಕೃತಕ ಭೂಮಿಯನ್ನು ಸೃಷ್ಟಿಸಿ ಅದಕ್ಕೆ ಟೆರಿಲ್ಲಾ ಎಂದು ಹೆಸರು ನೀಡಿದ ವಿಜ್ಞಾನಿ ವಿಲಿಯಂ ಗಿಲ್ಬರ್ಟ್. ಅಲ್ಲದೆ ಈ ವಿಲಿಯಂ ಗಿಲ್ಬರ್ಟ್ ಅವರು ಕಾಂತದ ಬಗ್ಗೆ ದೀರ್ಘವಾದ ಅಧ್ಯಯನವನ್ನ ಮಾಡಿದ್ದ ಮ್ಯಾಗ್ನೆಟ್ ಅಂತಕ್ಕಂಥ ಕೃತಿಯನ್ನು ಬರೀತಾರೆ ಇವರು. ಹಂಗಾಗೇನೆ ಈ ವಿಲಿಯಂ ಗಿಲ್ಬರ್ಟ್ ಅವರಿಗೆ ನಾವು ಏನಂತ ಕರಿತೇವಪ್ಪ ಅಂತ ಕೇಳಿದಾಗ, ಕಾಂತತ್ವದ ಪಿತಾಮಹ ಅಂತ ಕರೀತಾರೆ. ಕಾಂತತ್ವದ ಪಿತಾಮಹ ಅಂತ ಕರೀತಾರೆ. ಕಾಂತತ್ವದ ಪಿತಾಮಹ ನೋಡ್ರಿ, ಕಾಂತತ್ವದ ಪಿತಾಮಹ. ನಾಳೆ ನೋಡ್ರಿ, ಕಾಂತತ್ವದ ಪಿತಾಮಹ ಎಂದು ಯಾವ ವಿಜ್ಞಾನಿಯನ್ನು ಕರೀತಾರೆ ಅಂದ್ರೆ ವಿಲಿಯಂ ಗಿಲ್ಬರ್ಟ್. ನಾಳೆ ನಿಮಗೆ ಪ್ರಶ್ನೆ ಹೆಂಗ್ ಮಾಡ್ಬೋದು ಗೊತ್ತೇನ್ರಿ? ಇಲ್ರಿ, ಕಾಂತತ್ವದ ಪಿತಾಮಹ ಎಂದು ಕರೆಯುವ ವಿಜ್ಞಾನಿ ಕರೆಯುವವರು ಯಾವ ವಿಜ್ಞಾನಿಗೆ ಕರೆಯುವರು ಅಂದ್ರೆ ವಿಲಿಯಂ ಗಿಲ್ಬರ್ಟ್. ಅದೇ ಕಾಂತದ ಆವಿಷ್ಕಾರಕ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಮ್ಯಾಗ್ನೆಟ್. ಅರ್ಥ ಆಗ್ತದ್ರಿ? ಕಾಂತತ್ವದ ಪಿತಾಮಹ ಅಂತೇಳಿ ವಿಲಿಯಂ ಗಿಲ್ಬರ್ಟ್ ಅವರನ್ನ ಕರೀಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ, ಕಾಂತದ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಕಾಂತದ ಆವಿಷ್ಕಾರವನ್ನು ಕುರಿತು ಕಾಂತದ ಬಗ್ಗೆ ದೀರ್ಘವಾದ ಅಧ್ಯಯನವನ್ನು ಕೈಗೊಂಡಿರ್ತಕ್ಕಂಥ ವಿಜ್ಞಾನಿ ಯಾರಂದ್ರೆ ವಿಲಿಯಂ ಗಿಲ್ಬರ್ಟ್. ಹಾಗಾಗಿ ವಿಲಿಯಂ ಗಿಲ್ಬರ್ಟ್ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಕಾಂತತ್ವದ ಪಿತಾಮಹ ಅಂತೇಳಿ ಕರೀತಾರೆ. ಹಾಗಾದ್ರೆ ನೆಕ್ಸ್ಟ್ ಬರ್ತೇವ್ರಿ, ಸ್ವತಂತ್ರವಾಗಿ ತೂಗಿಬಿಟ್ಟ ಕಾಂತ ಉತ್ತರ ದಕ್ಷಿಣವಾಗಿ ನಿಲ್ಲುತ್ತದೆ. ಹಾಗಾದ್ರೆ ಒಂದು ಭೂಮಿಗೆ ಎಷ್ಟು ಧ್ರುವಗಳು ಅದಾವ ಅಂದಂಗೈತ್ರಿ? ಎರಡು ಧ್ರುವಗಳು ಅದಾವ ಅಂದಂಗೈತ್ರಿ. ಹಾಗಾದ್ರೆ ಭೂಕಾಂತದ ಉತ್ತರ ಧ್ರುವ ಯಾವ ಕಾಂತದ್ರಿ? ಭೂಕಾಂತದ ಉತ್ತರ ಧ್ರುವ ಯಾವ ಧ್ರುವ? ಉತ್ತರ ಧ್ರುವ ಎಲ್ಲಿ ಕಂಡು ಬರ್ತದ ಅಂತ ವಿಚಾರ ಬರ್ತದ್ರಿ. ಭೂಕಾಂತದ ಉತ್ತರ ಧ್ರುವ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ, ಆಸ್ಟ್ರೇಲಿಯಾ ಖಂಡದ ಯಾವ ಖಂಡ? ಆಸ್ಟ್ರೇಲಿಯಾ ಖಂಡದ
ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗಕ್ಕೆ ಕಂಡು ಬರ್ತದೆ. ದಕ್ಷಿಣ ಭಾಗ ಇದು ಯಾವಾಗ ಅಂದ್ರೆ ಪ್ರಶ್ನೆ ರೀ, ಎಫ್ ಡಿ ಎ 2017-18 ಒಳಗೆ ಕರೆದಾಗ ಈ ಕ್ವಶನ್ ಕೇಳಿದ್ದಾರೆ. ಆ ಧ್ರುವಗಳಿಗೆ ಕಾಲಿಟ್ಟ ವ್ಯಕ್ತಿಗಳ ಮೇಲೆ ಕೇಳಿದ್ದಾರೆ. ಹಾಗಾದ್ರೆ ಭೂಕಾಂತದ ಉತ್ತರ ಧ್ರುವ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಕಂಡು ಬರ್ತದೆ. ಈ ಧ್ರುವಕ್ಕೆ ಈ ಭಾಗಕ್ಕೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರೋಪ ಅಂತ ಕೇಳಿದ್ರೆ ಯಾರು ಹೇಳ ನೋಡೋಣ, ರಾಬರ್ಟ್ ಪಿಯರಿ. ಯಾರೇ? ರಾಬರ್ಟ್ ಪಿಯರಿ. ರಾಬರ್ಟ್ ಪಿಯರಿ, ರಾಬರ್ಟ್ ಪಿಯರಿ ಅಂತಕ್ಕಂಥ ವ್ಯಕ್ತಿ ರೀ. ಹಾಗಾದ್ರೆ ಭೂಕಾಂತದ ಉತ್ತರ ಧ್ರುವ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗಕ್ಕಿದೆ ಅಂತ ಹೇಳ್ತೇವೆ. ನಾಳೆ ಹೆಂಗ್ ಮಾಡ್ಬೋದು ಗೊತ್ತೇನ್ರಿ? ಪ್ರಶ್ನೆ, ಭೂಕಾಂತದ ಉತ್ತರ ಧ್ರುವವು ಎಲ್ಲಿ ಕಂಡು ಬರುತ್ತದೆ? ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಹಾಗಾದ್ರೆ ಭೂಕಾಂತದ ದಕ್ಷಿಣ ಧ್ರುವ, ಭೂಕಾಂತದ ದಕ್ಷಿಣ ಧ್ರುವ, ಭೂಕಾಂತದ ದಕ್ಷಿಣ ಧ್ರುವ ಎಲ್ಲಿ ತಪ್ಪ ಅಂತ ಕೇಳಿದಾಗ ನೋಡ್ರಿ, ಭೂಕಾಂತದ ಉತ್ತರ ಧ್ರುವ ಎಲ್ಲಿ ಐತಂದ್ರೆ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಭೂಕಾಂತದ ಉತ್ತರ ಧ್ರುವ ಎಲ್ಲಿ ಅದಪ್ಪ ಅಂತ ಕೇಳಿದ್ರೆ ಕೆನಡಾ ದೇಶದ ಹಡಸನ್ ಕೊಲ್ಲಿಯ ಉತ್ತರ ಭಾಗಕ್ಕ. ಹಡಸನ್ ಕೊಲ್ಲಿಯ ಉತ್ತರ ಭಾಗ ಅಂತ ಹೇಳ್ತಾರೆ, ಉತ್ತರ ಭಾಗ. ಹಾಗಾದ್ರೆ ಈ ಭಾಗಕ್ಕೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಅಂದ್ರೆ ಅಮುಂಡ್ ಸನ್ ಅಂತ ಹೇಳ್ತಾರೆ. ಯಾರ್ರಿ? ಅಮುಂಡ್ ಸನ್. ಈ ಭಾಗಕ್ಕೆ ಕಾಲಿಟ್ಟ ಮೊದಲ ವ್ಯಕ್ತಿ ಅಮುಂಡ್ ಸನ್. ನೆನ್ಪಿಟ್ಕೋರಿ, ಸ್ವಲ್ಪ ಇಂಪಾರ್ಟೆಂಟ್ ಪ್ಯಾಟರ್ನ್ ರೀ ಇದರೊಳಗಡೆ. ಹಾಗಾದ್ರೆ ನೋಡ್ರಿ, 1.2 ಕಾಂತವು ಕಾಂತೀಯ ವಸ್ತುಗಳನ್ನು ಆಕರಿಸ್ತದ. ಕಾಂತಕ್ಕೆ ಎಷ್ಟು ಧ್ರುವಗಳದ ಅಂದ್ರೆ 2 ಧ್ರುವಗಳದು. ಕಾಂತದ ಧ್ರುವಗಳನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯವಿಲ್ಲ. ಕಾ ಸ್ವತಂತ್ರವಾಗಿ ತೂಗಿಬಿಟ್ಟಕ್ಕಂಥ ಉತ್ತರ ದಕ್ಷಿಣವಾಗಿ ನಿಂದಿರ್ತದ. ಉತ್ತರ ದಕ್ಷಿಣವಾಗಿ ಯಾಕೆ ನಿಂದಿರ್ತದ ಅಂತಕ್ಕಂಥದ್ದು ಹೇಳಿದವರು ಯಾರಪ್ಪ ಅಂತ ಕೇಳಿದಾಗ ರಾಬರ್ಟ್ ಪಿಯರಿ. ಭೂ ಸ್ವತಂತ್ರವಾಗಿ ತೂಗಿಬಿಟ್ಟಕ್ಕಂಥ ಉತ್ತರ ದಕ್ಷಿಣವಾಗಿ ನಿಂದಿರಲ ಕಾರಣ ಏನಂತ ಕೇಳಿದಾಗ ಭೂಮಿಗೆ 2 ಧ್ರುವಗಳದಾವು. ಮತ್ತೆ ಪ್ರಾಯೋಗಿಕವಾಗಿ ಏನಪ್ಪ ಅಂತ ತೋರಿಸ್ಕೊಟ್ಟವ್ರು ಯಾರಪ್ಪ ಅಂತ ಕೇಳಿದಾಗ ರಾಬರ್ಟ್ ಪಿಯರಿ ಅಂತ ಹೇಳ್ತೇವೆ. ಹಾಗಾದ್ರೆ ಭೂಕಾಂತದ ಉತ್ತರ ಧ್ರುವ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಭೂಕಾಂತದ ದಕ್ಷಿಣ ಧ್ರುವ ಎಲ್ಲಿ ಕಂಡು ಬರ್ತದಪ್ಪ ಅಂತ ಕೇಳಿದ್ರೆ ಹಡ್ಸನ್ ಕೊಲ್ಲಿಯ, ಇದು ಕೆನಡಾ ದೇಶದ ಹಡ್ಸನ್ ಕೊಲ್ಲಿಯ ಉತ್ತರ ಭಾಗ ಕಂಡು ಬರ್ತದ ಅಂತ ಹೇಳ್ತೇವೆ. ಕ್ಲಿಯರ್ ಆಗ್ತದ ರೀ ಪಾಯಿಂಟ್? ಮತ್ತೆ ವಿಶೇಷವಾಗಿ ಕಾಂತವು ಸಜಾತಿ ಧ್ರುವಗಳನ್ನ ಏನ್ ಮಾಡ್ತದ ರೀ, ಧ್ರುವಗಳನ್ನು ವಿಕರ್ಷಿಸುತ್ತದೆ ಅಂತ ಹೇಳ್ತೇವೆ. ವಿಕರ್ಷಿಸುತ್ತದೆ. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದಾಗ ವಿಜಾತಿ ಧ್ರುವಗಳನ್ನು, ಯಾವ ಜಾತಿ? ವಿಜಾತಿ ಧ್ರುವಗಳನ್ನು ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ ಧ್ರುವಗಳನ್ನು ಆಕರ್ಷಿಸುತ್ತದೆ ಅಂತ ಹೇಳ್ತೇವೆ. ಆಕರ್ಷಿಸುತ್ತದೆ. ಓಕೆ ರೀ. ಇನ್ನು ಉಳಿದಿದ್ದೇನೈತಲ್ರಿ, ಕಾಂತಕ್ಷೇತ್ರ ಅದು ಬರ್ತದ, ಅದು ಏನಪ್ಪ ಅಂತ ಕೇಳಿದಾಗ ಹೆಂಗ ಏನು ಕಾಂತದ ವಿಧಗಳು ಇವೆಲ್ಲನೂ ಏನಪ್ಪ ಅಂತ ಕೇಳಿದ್ರೆ ನಂತರದ ಕ್ಲಾಸ್ನಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.